आदि तड़ाते बा होगना इलामा नानू रेडिया आदि गंड मक्कलु एष्टु लक्षणवागि काणिसबेकु अष्टु लक्षणवागि काणुत्तिदिया नोडु एष्टु ओळ्ळे पंचे शर्ट शल्ले हाकोंडु हेण्मक्कळु तुंबा समय तगोळ्तारे सीरे उकोबेकु ओडवे हाकोबेकु तले बाच्कोबेकु चंद हेर् स्टैल माड्कोळ्ळोदु हू मुड्कोळ्ळियो इन्नु एनेनो नीनु नोडु एष्टु चेन्नागि काणिस्तिदिया बाहुगुण तड आग्तिदे बा अम्मा मुख्यवागि बेकागिरोदु मनसु आ मनसे इल्ल अंद्रे आदि ईग आ विषयद बग्गे मातड बेड बाहुगण याकम्म बेड गंडे आगली हेण्णे आगली मद्वे आगोके मनसु बेकु आ मनसे इल्ल अंद्रे अम्मा ननगे एंगेज्मेंट बेड अम्मा प्लीज नानु एल्लादरू ओडोग बिड्तीनि ई एंगेज्मेंट निल्लिसोके इदोंदे दारि अम्मा उळिदिरोदु बुद्धि एंगेजमेंट निर्सोके शताय गताय ट्राई आगलबिडो अद नडीली आमेल मानदी ताने सुलभ अम्मा अकस्मात अदल्लेनादरू एडवट आगोद्रे निश्चितार्थ आदागे ಮದುವೆನ ಮಾಡ್ಕೋ ಅಂತ ಹೇಳಿಬಿಟ್ರೆ ನಾನು ಏನಮ್ಮ ಮಾಡ್ಲಿ ಅಣ್ಣ ನಿಮ್ಮಿಂದಾಗಿ ನಾಳೆ ನಡೆಯಬೇಕಾಗಿದ್ದ ಎಂಗೇಜ್ಮೆಂಟ್ ಇವತ್ತೇ ನಡೆಯುತ್ತಿದೆ ಶುಭ ಕಾರ್ಯ ನಡೆಯುತ್ತಿದೆ ಅನ್ನೋದೊಂದೇ ಖುಷಿ ಅಕಸ್ಮಾತ್ ನಾಳೆ ಏನಾದರೂ ಆಗಿದ್ದಿದ್ರೆ ತೊಡಕಾಗ್ತಿತ್ತೋ ಏನೋ ಒಟ್ಟಿನಲ್ಲಿ ನಿಮ್ಮಿಂದ ಎಲ್ಲ ಒಳ್ಳೆದೇ ಆಗ್ತಿದೆ ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ ನನಗೆ ತಂಗಿ ಸೆಂಟಿಮೆಂಟ್ ಬಂದ್ಬಿಟ್ರೆ ಎಮೋಷನಲ್ ಆಗೋಗ್ಬಿಡ್ತೀನಿ ನಾನು ನಿಂಗೆ ಗೊತ್ತಿದೆಯೋ ಇಲ್ವೋ ತವರಿಗೆ ಬಾ ತಂಗಿ ಸಿನಿಮಾನ 50 ಸರ್ತಿ ನೋಡಿದೆ ಥಿಯೇಟರ್ ಅಲ್ಲಿ ಒಬ್ಳು ತಂಗಿ ಸಿಗಬಹುದೇನೋ ಅಂತ ಬಹಳ ಹುಡುಕಾಡಿದೆ ಕಣಮ್ಮ ಆ ಥಿಯೇಟರ್ ಮ್ಯಾನೇಜರ್ ಅದನ್ನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟ ಅಣ್ಣ ಹೆಣ್ಮಕ್ಕಳೆಲ್ಲ ನೀವು ಬಂದ್ರೆ ಬಹಳ ಹೆದರ್ಕೊತಿದ್ದಾರೆ ನೀವು ದಯವಿಟ್ಟು ಬರಬೇಡಿ ಅಂತ ಅಂದ್ಬಿಟ್ಟ ಆವಾಗಿಂದ ಥಿಯೇಟರ್ ಹೋಗೋದೇ ನೆನೆಸ್ಬಿಟ್ಟೆ ಆದ್ರೆ ನಿನ್ನ ಮಾತು ಕೇಳ್ತಾ ಇದ್ದಾಗ ನೀನು ಸಿಕ್ಕಿದ ಮೇಲೆ ನನಗೆ ಒಬ್ಬ ತಂಗಿನೇ ಸಿಕ್ಕಾಗೋಗ್ಬಿಟ್ಟಿದ್ಯಲ್ಲಮ್ಮ ಅಲ್ಲಮ್ಮ ನಿನ್ನ ಮನೆಯಲ್ಲಿ ಶುಭ ಕಾರ್ಯ ನಡೆದ ಅಂತಂದ್ರೆ ಅದು ನನ್ನ ಮನೆಯಲ್ಲಿ ಶುಭ ಕಾರ್ಯ ನಡೆದಂಗಲ್ವೇ ನೀನೊಳ್ಳೆ ನಿನ್ನ ಮಗಳು ನನ್ನ ಮಗಳ ತರ ಅಲ್ವೇ ಆತರ ಇಲ್ಲಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀಯಾ ಯಾರನ್ನು ಕೇಳೇ ಕೇಳ್ತಾರೆ ಮಗಳಿಗೆ ಏನು ಹಾಕಿದ್ದಾರೆ ಏನು ಒಡವೆ ವಸ್ತ್ರ ತೋಟಿದ್ದಾರೆ ಅಂತ ಕೇಳಲ್ವಾ ಏನು ಕೊಡಬೇಕು ಅಂತಿದ್ದೀಯಾ ಇರೋದು ಒಬ್ಳೆ ಮಗಳು ಹೊಟ್ಟೆ ಬಟ್ಟೆ ಕಟ್ಟಿ 10,000 ಅನ್ನ ಚಿನ್ನ ಸೇರಿಸಿದಿನಿ 10,000 ಅನ್ನ ದಕ್ಷಿಣಾಮೂರ್ತಿ ಮನೆಗೆ ಮಗಳನ್ನ ಸೊಸೆಯ ಕಳಿಸ್ತಿದ್ದೀಯಾ ಬೋರಿ 10,000 ಅನ್ನ ಚಿನ್ನನ ಏನಣ್ಣ ಮಾಡೋದು ನನ್ನ ಕೈಯಲ್ಲಿ ಆಗೋದಷ್ಟೇ ಈ ಅಣ್ಣನ ಹೃದಯಕ್ಕೆ ನೀನು ಚುಚ್ಚುಬಿಟ್ಟು ಪಂಚರ್ ಮಾಡ್ಬಿಟ್ಟೆ ಅಮ್ಮ ನನ್ನ ಸೆಂಟಿಮೆಂಟ್ ಗೆ ಹೊಡೆದುಬಿಟ್ಟೆ ನೀನು ಅಲ್ಲ ನಾನು ನಿನಗೆ ಅವತ್ತೊಂದಿನ ಏನು ಹೇಳಿದೆ ನೆನಪಿಟ್ಕೋ ನಿನಗೆ ಏನಾದರೂ ಕಷ್ಟ ಕಾರ್ಪಣ್ಯ ಬಂದಾಗ ಅದಕ್ಕೆ ಹೆಗಲು ಕೊಡೋದಕ್ಕೆ ಈ ಅಣ್ಣ ಅನ್ನೋನು ಯಾವತ್ತೂ ಇರ್ತಾನೆ ಅಂತ ನೆನಪಿಟ್ಕೋ ಅಂತ ಹೇಳಿದೆ ಮರ್ತುಬಿಟ್ಟೇನಮ್ಮ ನಿನಗೆ ಬಂದ ಕಷ್ಟ ನನಗೆ ಬಂದ ಕಷ್ಟದ ಹಾಗಲ್ವೇನು ನೀನೇನೋ 10,000 ಚಿನ್ನ ಹಾಕಿಬಿಟ್ಟು ಅವನ ಮನೆ ಕಳಿಸ್ಕೊಟ್ಬಿಡ್ತೀಯ ಆದ್ರೆ ಅವನು ಇದೇನ್ ಚೂರು ಪಾರು ಚಿನ್ನ ಹಾಕೊಂಡು ಮನೆಗೆ ಬಂದ್ಬಿಟ್ಟಿದಾಳೆ ಇವಳು ಇಂಥದಕ್ಕೆ ನಮ್ಮನೆಗೆ ಬರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆಡ್ಕೊಂಡ್ರೆ ಅದನ್ನ ಕೇಳಿ ಹೇಗಮ್ಮ ಸಹಿಸ್ಕೊಳ್ಳಿ ನಾನು ಹೇಗ್ ಸಹಿಸ್ಕೊಳ್ಳಿ ಅದಕ್ಕೊಂದು ಕೆಲಸ ಮಾಡಿದ್ದೀನಿ ಅಯ್ಯೋ ನಾ ಬರ ಇಲ್ಲಿ ತೋಳಮ್ಮ ಏನಣ್ಣ ಇದು 30,000 ಬಂಗಾರ ಇದೆ ಆದಿ ನಿನಗ್ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಮ್ಮಾ ಇದು ನಂಬಿಕೆ ಪ್ರಶ್ನೆ ಅಲ್ಲ ನನಗೆ ನಿಜವಾಗ್ಲೂ ಮನಸ್ಸಿಲ್ಲ ನಾನೆಲ್ಲಾದ್ರೂ ಓಡೋಗ್ಬಿಡ್ತೀನಿ ಎಷ್ಟು ಸಲ ಹೇಳ್ಬೇಕು ಆದಿ ನಿನಗೆ ಬುದ್ಧಿ ಇಲ್ಲೇ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲ ಅಪ್ಪಾಜಿ ಮನೆಯಲ್ಲೇ ಇದ್ದಾರೆ ಅವ್ರ ಕಂಟಪ್ಸ್ ಹೇಗೆ ಹೋಗ್ತೆ ನೀನು ಏನಾದ್ರೂ ಹೆಜ್ಜೆ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ನಿನಗೆ ಈಗ ಮಾತಾಡದೆ ನಡಿ ಹೋಗೋಣ ಅಮ್ಮ ನೋಡಾದಿ ಎರಡೆರಡು ಮನಸ್ಸು ಇಟ್ಕೋಬೇಡ ಈಗ ಆಗ್ತಿರೋದೆಲ್ಲ ಒಳ್ಳೆದಿಕ್ಕೆ ಮುಂದೆ ನಿನಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ ನಡಿ ಅಮ್ಮ ಇದೆಲ್ಲ ರಾಗಂ ಗೊತ್ತಾದ್ರೆ ಆದಿ ಗೊತ್ತಾದ್ರೆ ನಾವೀಗೇನು ಮಾಡೋಕ್ಕಾಗಲ್ಲ ನಮಗೆ ಯಾವುದು ಮುಖ್ಯ ಹೇಳು ನೀನು ರಾಗ ಒಂದಾಗೋದು ಮುಂದೆ ಅದೇ ಆಗುತ್ತೆ
ಈಗ ನೀನ್ ಬೇರೆ ಏನು ಯೋಚನೆ ಮಾಡ್ದೆ ನಡಿ ಬಾ ಆದಿ ಬಾ ಇದನ್ನ ನಿನ್ನ ಮಗಳ ಮೈ ಮೇಲೆ ಹಾಕು ಜುಮ್ ಅಂತ ಎಂಗೇಜ್ಮೆಂಟ್ ಮಾಡು ನಿನ್ ಲೆವೆಲ್ ಬೇರೆನೆ ಆಗೋಗ್ಬಿಡುತ್ತೆ ತಗೊಡ ಅಣ್ಣ ನಾನು ಇದನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಉಪಕಾರ ಮಾಡಿದೀರಾ ಅಂದ್ರೆ ನಿಮ್ ಮನ್ಸು ಇನ್ನೆಷ್ಟು ದೊಡ್ಡದಿರ್ಬೇಕು ಜಡೇಜಾ ಆ ಕ್ಷಣಕ್ಕೆ ಬಂದ್ರು 15 ಕೋಟಿ ಹೊರಗಡೆ ಕೂತಿದ್ರು 15 ಕೋಟಿ ಹಾಗೆ ನಾನು ಕಡಮ್ಮ ನಂದು ಹೊಲ ಮನೆ ಎಷ್ಟು ವಿಶಾಲವೋ ನನ್ನ ಮನಸ್ಸು ಅಷ್ಟೇ ವಿಶಾಲ ಅದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನಿನ್ನ ಮಗಳ ಮದುವೆ ಆದ್ರೆ ನನ್ನ ಮಗಳ ಮದುವೆ ತರನೇ ಅಲ್ವಾ ಅವಳು ಇದನ್ನ ಹಾಕೊಂಡು ಜನ 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 ಅಂತ ಮಹಾಲಕ್ಷ್ಮಿ ತರ ಓಡಾಡ್ತಿದ್ರೆ ಎರಡು ಕಣ್ಣಲ್ಲಿ ನೋಡಿ ಸಂಭ್ರಮ ಪಡ್ತೀನಿ ನನಗೂ ಹೆಣ್ಮಗಳಿಲ್ಲ ನಿನ್ನ ಮಗಳೇ ನನ್ನ ಮಗಳ ಹಾಗೆ ಅಷ್ಟೇ ಎಂತ ವಿಶಾಲವಾದ ಮನಸ್ಸಣ್ಣ ನಿಂದು ನನ್ನ ಮಗಳ ಎಂಗೇಜ್ಮೆಂಟ್ ನಡೆಯೋದಕ್ಕೆ ನೀನೇ ಕಾರಣ ಜೊತೆಗೆ 30,000 ಚಿನ್ನನೂ ಕೊಟ್ಟಿದ್ಯಾ ನಿನ್ನಂತ ಅಣ್ಣ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೋ ಏನೋ ಹೋಗ್ಲಿಕ್ಕೆ ಸಾಕಮ್ಮ ಹೋಗ್ಲಿಕ್ಕೆ ಅಂದ್ರೆ ನಂಗೆ ಅಲರ್ಜಿ ನಿನ್ ಗೊತ್ತಲ್ವಾ ನಿನ್ಗೆ ನನ್ ಬುದ್ಧಿ ಹೋಗು ಹೋಗು ಎಂಗೇಜ್ಮೆಂಟ್ ತುಂಬಾ ಕೆಲಸ ಇರುತ್ತೆ ಇಲ್ಲಿ ನಿಂತೇನ್ ಮಾಡ್ತೀಯಾ ವಂದನಾರ್ಪಣೆ ಮುಗಿಯಿತು ಮುಂದಿನ ಕಾರ್ಯಕ್ರಮನು ಶುರು ಆಗಿರಬಹುದು ಹೋಗಮ್ಮ ಹೋಗು ಸರಿ ಅಣ್ಣ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಜಡೇಜಾ ಸುಮ್ ಸುಮ್ನೆ ರನ್ ಔಟ್ ಹೊಡೆಯೋದಿಲ್ಲ ಬ್ಯಾಟ್ಸ್ಮನ್ ಕ್ರೀಸ್ ಇಂದ ಆಚೆ ಬಂದ್ರೆ ಮಾತ್ರ ಲಟಕ್ ಔಟೇಯ ಲಕ್ಷ್ಮಮ್ಮ ಭಾಗ್ಯದ ಲಕ್ಷ್ಮಿ ಹೋಗಮ್ಮ ಅಂತ ಚಿನ್ನ ಕೊಟ್ಟಿದ್ದೀನಿ 15 ದಿನ ಆದ್ರ ಮೇಲೆ ನಮ್ಮಮ್ಮ ನೀನು 15 ದಿನ ಬಿಟ್ಟು ವಾಪಸ್ ಬಾರಮ್ಮ ಅದು ಪುಸ್ತಕ ಕೊಡ್ತಿರೋದು ಮರ್ತೇ ಬಿಟ್ಟಲ್ಲ ನೀನು ಹಾಯ್ ರಾಗ ಹಾಯ್ ಮೇಘ ಮೇಡಮ್ ಅವರು ರೆಡಿ ಆದ್ರಾ ನಿನ್ ಮಾವ ನಿನ್ಗೋಸ್ಕರ ಸೆಲೆಕ್ಟ್ ಮಾಡಿರೋ ಸೀರೆ ಉಟ್ಕೊಂಡು ಮೆರಿತಿದ್ಯಾ ಅನ್ಸುತ್ತೆ ನಿಂಗೆ ಗೊತ್ತಾಯ್ತು ನಾನು ಇದೇ ಸೀರೆ ಉಟ್ಕೊಂಡಿದೀನಿ ಅಂತ ಅದೇನ್ ದೊಡ್ಡ ವಿಷಯನ ನಿನ್ ಎಂಗೇಜ್ಮೆಂಟ್ ಅಲ್ಲಿ ನಿನ್ ಮಾವನೇ ಸೆಲೆಕ್ಟ್ ಮಾಡಿರೋ ಸೀರೆ ಉಟ್ಕೊಂಬೇಕಂತ ಎಷ್ಟೆಲ್ಲ ಕತೆ ಕಟ್ಟಿ ನಿನ್ ಮಾವನ ಸೀರೆ ಸೆಲೆಕ್ಟ್ ಮಾಡಕ್ ಕರ್ತಿಯಲ್ಲ ಇಷ್ಟೆಲ್ಲ ಮಾಡ್ದವಳು ಎಂಗೇಜ್ಮೆಂಟ್ ಅಲ್ಲ ಸೀರೆ ಉಟ್ಕೊಂಡೇ ಇರ್ತೀಯಾ ಹ್ಮ್ ಅದೇ ಸೀರೆನೆ ಉಟ್ಕೊಂಡಿದೀನಿ ನಮ್ ಮಾವನೇ ನನ್ನ ತಪ್ಕೊಂಡಿದ್ದಾರೆ ಅಂತ ಅನ್ಸ್ತಿದೆ ಅವ್ರ ಸೆಲೆಕ್ಟ್ ಮಾಡಿರೋ ಸೀರೆ ಉಟ್ಕೊಂಡು ಹೀಗ ಆಡ್ತೀಯಲ್ಲ ಇನ್ನು ಅವ್ರು ನಿನ್ನ ಬಂದು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರೆ ಏನ್ ಗತಿ ಹೋಗೆ ನನಗ್ ನಾಚಿಕೆ ಆಗತ್ತೆ ಆಹಾ ನಾಚಿಕೆ ನೋಡು ಜಾಸ್ತಿ ನಾಚ್ಕೋಬೇಡ ಆಯ್ತಾಯ್ತು ನೀನ್ ಹೇಳಿದ್ಯಾ ಬಂದ್ಯಾ ದುರ್ಗಾಪುರಕ್ಕೆ ಆನ್ ದ ವೇ ಇದೀವಿ ಊಟ ಮಾಡೋಣ ಅಂತ ಧಾಬಾ ಹತ್ರ ನಿಲ್ಸಿದ್ವಿ ಅದಕ್ಕೆ ನೀನು ಕಾಲ್ ಮಾಡಿದೆ ಆಕ್ಚುಲಿ ನೀನೇ ನಮ್ಗೆಲ್ಲ ರೆಡಿ ಮಾಡ್ಬೇಕಿತ್ತು ಆದ್ರೆ ತಪ್ಪಿಸ್ಕೊಂಡಿದ್ಯಾ ಆದ್ರೆ ಎಂಗೇಜ್ಮೆಂಟ್ ಟೈಮ್ ಕರೆಕ್ಟ್ ಆಗಿ ಬಾ ನಿನ್ ಎಂಗೇಜ್ಮೆಂಟ್ ಫಂಕ್ಷನ್ ಶುರು ಆಗೋಕ್ಕಿಂತ ಮುಂಚೆ ನಾವು ರೀಚ್ ಆಗಿರ್ತೀವಿ ರೀಚ್ ಆದ ತಕ್ಷಣ ನಾನ್ ರೆಡಿ ಆಗಿ ಬಂದ್ಬಿಡ್ತೀನಿ ಆಯ್ತು ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡು ನಮ್ ಮಾವನ್ ನೋಡುವಂತೆ ಅವನ ನೋಡಿದ್ರೆ ಹಂಗೆ ಫ್ಲಾಟ್ ಆಗೋಗ್ತೀಯ ಫ್ಲಾಟ್ ಆಗ್ಬೇಕಾಗಿರೋದು ನೀನು ನಾನಲ್ಲ ಹೋಗ್ ರೆಡಿ ಆಗು ಸರಿ ಆಯ್ತು ಬೇಗ ಬಾ ಲೇಟ್ ಮಾಡ್ಬೇಡ ಬಾಯ್ ಬಾಯ್ ನಮಸ್ಕಾರ ಮಲ್ಲಿಕಾರ್ಜುನ್ ಏನಣ್ಣ ನೀವು ವಯಸ್ಸಲ್ಲಿ ನನ್ಕಿಂತ ಎಷ್ಟು ದೊಡ್ಡವರು ನನಗ್ ಕೈ ಮುಗಿತಾ ಇದ್ದೀರಾ ಸಂಪ್ರದಾಯದಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲಮ್ಮ ಎಲ್ರು ಪಾಲಿಸಲೇಬೇಕು ಕೂತ್ಕೊಳ್ಳಿ ಮೇಘ ಕೂತ್ಕೊಳ್ಳಿ ಅಣ್ಣ ಅದಕ್ಕೆ ಅದ್ರ ಆಶೀರ್ವಾದ ನೂರ್ ಕಾಲ ಚೆನ್ನಾಗಿ ಬಾಳಮ್ಮ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ
ಸಾಯ್ರೆ ಲಗ್ನ ಪತ್ರಕ್ಕೆ ಓದಕ್ಕೆ ಶುರು ಮಾಡ್ಲಾ? ಒಂದ್ ನಿಮಿಷ ಪುರೋಹಿತ್ರೆ. ಅಣ್ಣ, ಓದಕ್ಕೂ ಮುಂಚೆ ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ಬಿಡಣ. ಲಕ್ಷ್ಮಿ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದೀಯ? ನಿನ್ನ ಮಗಳು ಮೇಘ, ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತಾ ಇದೀನಿ, ಅದೇ ದೊಡ್ಡ ಕೊಡುಗೆ ಅಲ್ವಾ? ಅಣ್ಣ, ನೀನ್ ಏನು ಕೇಳೋದಿಲ್ಲ, ಅದು ನಿನ್ ದೊಡ್ಡ ಗುಣ. ಹಾಗಂತ ನಾವು ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ನಿನ್ ಅಂತಸ್ತಕ್ಕೆ ತಕ್ಕನಾಗಿ ನಮ್ ಕೈಲಾದಷ್ಟು ಮಾಡ್ತಾ ಇದೀನಿ. ಅದಕ್ಕೆ ಒಂದ್ 20,000 ಚಿನ್ನ ಹಾಕ್ತಾ ಇದೀನಿ. ಲಕ್ಷ್ಮಿ, ಏನಮ್ಮ ಹೇಳ್ತಾ ಇದೀಯ? 20,000 ಚಿನ್ನ ರೆಡಿ ಮಾಡಿದೀಯ? ಹೌದು ಅಣ್ಣ, ನಿನ್ಗೆ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಆದ್ರೆ ನಾಳೆ ದಿನ ನನ್ ಮಗಳು ಏನು ತಂದಿಲ್ಲ ಅಂತ ಯಾರೋ ಅವಳನ್ನ ಬೆಟ್ ಮಾಡಿ ತೋರಿಸ್ಬಾರ್ದಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇ. ಕರೆಕ್ಟ್ ಆಗಿ ಹೇಳ್ದೆ ಲಕ್ಷ್ಮಿ. ಇದು ನಮ್ಮನೆಯಲ್ಲಿ ನಡೀತಿರೋ ಶುಭ ಕಾರ್ಯ, ಇದ್ರಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರು? ಇಷ್ಟಪಟ್ಟು ನೀನ್ ಕರೆದವ್ರು ಯಾರು? ಶುಭವೇ ಆಗ್ಲಿ ಅಶುಭವೇ ಆಗ್ಲಿ, ನಮಗೆ ಬೇಕಾದವರಾಗ್ಲಿ ಬೇಡದೆ ಇರೋರಾಗ್ಲಿ, ಕರೀಲೇಬೇಕು ಅಂತಂದ್ಬಿಟ್ಟು ಯಾವತ್ತು ಕಾಯ್ತಾ ಕೂತ್ಕೋಬಾರ್ದು, ಅಥವಾ ನಮ್ಮನ್ನು ಕರೆದಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು, ಕೊರಗಲೋಬಾರ್ದು. ನೀನು ಇಂತ ಶುಭ ಸಂದರ್ಭದಲ್ಲಿ ಏನೋ ನಮ್ಮನು ಅಂತಂದ್ಬಿಟ್ಟು ದ್ವೇಷ ಎಲ್ಲ ಮರೆತು ನೀನು ಕರಿಬೇಕಾಗಿತ್ತು, ನೀನ್ ಕರ್ದಿಲ್ಲ. ಏನೋ ಕೆಲಸದ ಒತ್ತಡದಲ್ಲಿ ನೀನು ಮರ್ತು ಹೋಗಿರ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ದೆ ವಿಶಾಲ ಮಹಾನುಭಾವದಿಂದ ನಡೆದಿದ್ನೆಲ್ಲ ಮರ್ತು ವಿಶಾಲ ಹೃದಯದಿಂದ ಬಂದಿದ್ದೀನಯ್ಯ. ನೀನು ಮರ್ತಿರ್ಬೋದು, ಆದ್ರೆ ನಾನು ಎಷ್ಟೋ ವಿಷಯಗಳನ್ನ ಮರ್ತಿಲ್ಲ. ಇಲ್ಲಿ ನೋಡಪ್ಪ, ದಾಯಾದಿ ದಕ್ಷಿಣಾಮೂರ್ತಿ, ಈ ಹಳೆ ಮ್ಯಾಚಿನ ಹೈಲೈಟ್ಸ್ ನೋಡ್ಕೊಂಡು ಅಯ್ಯೋ ಈ ಮ್ಯಾಚ್ ಅನ್ಯಾಯವಾಗಿ ಸೋತೋಗ್ಬಿಟ್ಟೆ, ತಿರ್ಗಾ ರೀ ಮ್ಯಾಚ್ ಆಡಿ ಗೆಲ್ಬೇಕು ಅಂತಂದ್ರೆ ಆಗಲ್ಲ, ಅದು ಹಿಸ್ಟ್ರಿ. ಹಳೆ ವಿಚಾರಗಳು ಹಾಗೆ ಕಣಯ್ಯ, ಅದು ಸಮಾಧಿಯಲ್ಲಿ ಇರುವಂತಹ ಹೆಣದ ಹಾಗೆ. ಆ ಸಮಾಧಿನ ಬಗದು ಹೆಣನ ಹೊರಗೆ ತೆಗೆದು ಅದನ್ನ ಅಲಂಕಾರ ಮಾಡಿದ್ರೆ ಏನ್ ಬಂತು ಪ್ರಯೋಜನ? ಬಿಟ್ಟಾಕ್ಬಿಡ್ಬೇಕು, ತಲೆ ಮೇಲೆ ಸ್ವಲ್ಪ ನೀರು ಹೊಯ್ಕೊಂಡ್ಬಿಟ್ಟು ಎಲ್ಲ ತಣ್ಣಗ್ ಮರ್ತು ಬಿಡ್ಬೇಕು ಅಷ್ಟೇ. ನೀನು ಅಷ್ಟೇ, ನನ್ನ ಪಾಲಿಗೆ ಸತ್ತ ಸಮಾಧಿ ಆಗಿರೋ ಹೆಣ ನೀನು. ನೋಡೋ, ನೀನು ನಿನ್ನ ಮನಸ್ಸಿನಲ್ಲಿ ಏನು ಕೋಪ ಇಟ್ಕೊಂಡು ಈ ಮಾತು ಹೇಳ್ತಿದ್ಯ ನನ್ಗೆ ಅರ್ಥ ಆಗ್ತಿದೆ. ಹಾ, ಅರ್ಥ ಆದ್ಮೇಲೆ ಇಲ್ಲಿ ಯಾಕೆ ಬಂದೆ? ಇದಕ್ಕೂ ನಿಮ್ಗೆ ಏನ್ ಸಂಬಂಧ? ಸಂಬಂಧ ಇದೆಯಪ್ಪ, ಅದಕ್ಕೆ ಬಂದಿರೋದು. ಸಂಬಂಧ ಇದೆ, ಹಕ್ಕು ಇದೆ, ಅಧಿಕಾರವೂ ಇದೆ. ಹಾಗಾಗ ಧೈರ್ಯವಾಗಿ ಯಾರು ಕರೀತಿದ್ರು ಬರ್ತಾ ಇದ್ದೀನಿ. ಇನ್ನೊಂದು ವಿಚಾರನೂ ನಿನ್ಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಪ್ಪ, ನಾನ್ ಇಲ್ಲಿಗೆ ಬಂದಿರೋದು ಈ ಶುಭ ಕಾರ್ಯ ನಿಲ್ಸೋಕೋ ಅಲ್ಲ, ಹಾಳು ಮಾಡೋದಕ್ಕೂ ಅಲ್ಲ. ಹೊಸ ಜೋಡಿಗಳು ನೋಡ್ಬಿಟ್ಟು ತುಂಬಾ ಮನಸ್ಸಿನಿಂದ ಆಶೀರ್ವಾದ ಮಾಡಕ್ ಬಂದಿರೋದು. ನನ್ ಆಶೀರ್ವಾದ ಮಾಡಕ್ಕೂ ಬರುತ್ತೆ ಕಣಯ್ಯ, ಆಲ್ರೌಂಡರ್. ಹೋಗ್ಲಿ ಬಿಡು, ಈ ಹಳೆ ವಿಚಾರಗಳನ್ನೆಲ್ಲ ನಾವಿಬ್ರು ಪಕ್ಕದಲ್ಲೇ ಕೂತ್ಕೊಂಡು ಬಾಳೆಯಲ್ಲಿ ಹರಡ್ಕೊಂಡು ಸೊಗಸಾದ ಊಟವನ್ನು ಸವಿತ ಮಾತಾಡೋಣ ಕಣಯ್ಯ. ಮುಂದಿನ ಕಾರ್ಯಗಳಲ್ಲಿ ನಡೀಲಿ, ಯಾಕೆ ನಿಲ್ಲಿಸ್ಬೇಕು ಅಲ್ವೇ? ಏನೆಲ್ಲ ನೋಡ್ತಾ ಇದ್ದೀರಿ? ಕೂತ್ಕೊಳ್ಳಿ ಪುರೋಹಿತ್ರೆ, ನೀವು ಕೂತ್ಕೊಳ್ರಿ, ಎಲ್ರು ಕೂತ್ಕೊತಾರೆ, ಕೂತ್ಕೊಳ್ಳಿ. ಕೊಡೋದು ತಗೊಳೋದ್ರ ಮಾತುಕತೆ ಎಲ್ಲ ಮುಗ್ದಿದ್ದ ಅಂದ್ರೆ ಮುಂದಿನ ಶುಭ ಕಾರ್ಯವನ್ನ ಮುಂದುವರಿಸಿ ಕೂತ್ಕೊಳ್ಳಿ. ಜಡೇಜ ಪುರೋಹಿತ್ರೆ, ಶುರುಚ್ ಕಳೆ.
ಬರ್ತಿದೆ, ಬೇಗ ಬಾ. ಹಾರಾಗ ಬಂದೆ. ಆಗ್ಲೇ ಲೇಟ್ ಆಗಿದೆ, ಬೇಗ ಕೂತ್ಕೋ. ಗಾಡಿಯಲ್ಲಲ್ವಾ ಹೋಗೋದು, 5 ಮಿನಿಟ್ಸ್ ಅಲ್ಲಿ ದೇವಸ್ಥಾನ ಹತ್ರ ರೀಚ್ ಆಗ್ಬೋದು. ನಡೀತು. ಲಗ್ನ ಪತ್ರಕ್ಕೆ ಓದ್ಬೋದಾ? ಬೇಡ. ಯಾಕೆ, ಏನಾಯ್ತು? ಅಮ್ಮ, ನನ್ನ ಫ್ರೆಂಡ್ ಒಬ್ಳು ಬರ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ಬಂದ್ಬಿಡ್ತಾಳೆ, ಆಮೇಲೆ ಶುರು ಮಾಡೋಣ. ಮೇಗ, ಯಾರೋ ಬರ್ತಾರೆ ಅಂತ ನಿಶ್ಚಿತಾರ್ಥನ ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಹೌದೌದೌದೌದು, ಮ್ಯಾಚ್ ಮುಗಿದ್ಮೇಲೆ ಸೆಂಚುರಿ ಹೊಡೆದ ಹಾಗೆ ಮುಹೂರ್ತ ಮುಗಿದ್ಮೇಲೆ ಲಗ್ನ ಪತ್ರಕ್ಕೆ ಓದಿದ್ರೆ ಏನು ಬಂತು ಲಾಭ? ಪುರೋಹಿತರೆ ಮಗುಗೆ ಏನೋ ಗೊತ್ತಿಲ್ಲದೆ ಹೇಳ್ತಾ ಇದೆ. ನೀವು ಅವಳ ಮಾತು ಕೇಳ ತಲೆ ಕೊಡಬೇಡಿ. ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆ ಲಗ್ನ ಪತ್ರಕ್ಕೆ ಓದ ಶಾಸ್ತ್ರ ಮುಗಿಸ್ಬಿಡಿ. ಅಲ್ಲೇನಪ್ಪ ದಾಯಾದಿ ದಕ್ಷಿಣಾಮೂರ್ತಿ. ಬೇಡಿ ಪುರೋಹಿತರೆ, ಪರವಾಗಿಲ್ಲ, ಸ್ವಲ್ಪ ಹೊತ್ತು ಕಾಯಣ. ಅಣ್ಣ, ಲೇಟ್ ಮಾಡೋದು ಬೇಡ, ಶುಭ ಕಾರ್ಯನ ಮಾಡಿ ಮುಗಿಸ್ಬಿಡೋಣ, ಬರೋರು ಆಮೇಲೆ ಬರ್ತಾರೆ ಬಿಡಿ. ಲಕ್ಷ್ಮಿ, ತನ್ನ ಫ್ರೆಂಡ್ ಬರ್ತಾಳೆ ಅಂತ ಬೇಗ ಹೇಳ್ತಾ ಇದ್ದಲ್ಲಲ್ವಾ, 5-10 ನಿಮಿಷ ಕಾಯೋಣ ಬಿಡು, ಏನು ತೊಂದರೆ ಆಗೋದಿಲ್ಲ. ಇರ್ಬೋದು ಅಣ್ಣ, ಆದ್ರೆ ಸಮಯ ಮೀರೋದ ಮೇಲೆ ಮಾಡಕ್ಕಾಗತ್ತಾ? ಯಾರೋ ಒಬ್ಬರಿಗೋಸ್ಕರ ಇವ್ರೆಲ್ಲರೂ ಕಾಯಿಸೋದು ಎಷ್ಟು ಸರಿ ಹೇಳಿ. ನೀನ್ ಹೇಳೋದು ಸರಿನೇ. ಪುರೋಹಿತ್ರೆ, ಪ್ರಾರಂಭ ಮಾಡಿ. ಆಗ್ಲಿದ್ದಾರೆ. ತದೇವ ಲಗ್ನಂ ಸುದಿನಂ ತದೇವ ತರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವನಂ ತದೇವ ಲಕ್ಷ್ಮೀಪತೇ ತೇಂಗ್ರಿಗಂ ಸ್ವರಾಮಿ. ದುರ್ಗಾಪುರಕ್ಕೆ ಸೇರಿದ ದಕ್ಷಿಣಾಮೂರ್ತಿ ಮತ್ತು ಕೌಶಲ್ಯಾರವರ ಜ್ಯೇಷ್ಠ ಪುತ್ರ ಚಿರಂಜೀವಿ ಆದಿ ಮತ್ತು ಇದೇ ಊರಿಗೆ ಸೇರಿದ ಮಲ್ಲಿಕಾರ್ಜುನ ಮತ್ತು ಲಕ್ಷ್ಮಿಯ ಏಕೈಕ ಪುತ್ರಿಯಾದಂತಹ ಚಿರಂಜೀವಿ ಕುಮಾರಿ ಮೇಘಾಳಿಗೂ ಗುರು ಹಿರಿಯರು ಸೇರಿ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ. ಈ ಮದುವೆ ದಿನಾಂಕವನ್ನು ಎರಡೂ ಕುಟುಂಬಗಳು ಸೇರಿ ಕುಳಿತು ನಿರ್ಧಾರ ಮಾಡಿ ನಿಶ್ಚಯ ಮಾಡಲು ಒಪ್ಪಿಕೊಂಡು ಎಲ್ಲರ ಸಮ್ಮುಖದೊಂದಿಗೆ ಒಪ್ಪಿ ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ ನೆರವೇರಿಸಲು ಒಪ್ಪಿರುತ್ತಾರೆ. ಎಲ್ಲ ಸರಿಯಾಗಿದೆ ಅಲ್ವಾ? ಪುರೋಹಿತ್ರೆ, ಎಲ್ಲ ಸರಿಯಾಗಿದೆ. ಲಕ್ಷ್ಮಿಯವರೇ, ನಿಮ್ಗೆಲ್ಲ ಒಪ್ಪಿಗೆ ಅನಿಸ್ತಾ ಇದೋ? ಏನು ಇಲ್ಲ ಪುರೋಹಿತ್ರೆ, ಸಮಯ ಮೀರೋದ್ರೊಳಗಡೆ ಉಂಗ್ರ ಬದಲಾಯಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಏನು ಯೋಚನೆ ಮಾಡಬೇಡಿ, ಎಲ್ಲದೂ ಸರಿಯಾಗಿ ಆಗತ್ತೆ. ಹುಡುಗ ಹುಡುಗಿ ಇಬ್ರು ಕೂಡ ಹಾರ ಬೆಳೆಸ್ಕೊಳ್ಬೇಕು. ತರೇ ಬಲಗ್ನಂ ಸುದಿನಂ ತರೇ ಬಾ ತಾರಾ ಬಲಂ ಚಂದ್ರ ಬಲಂ ತರೇ ಬಾ ವಿದ್ಯಾಬಲಂ ದೈವಲಂ ತರೇ ಬಾ ಲಕ್ಷ್ಮೀಪತೇ ತೆಂಗ್ರಿಗಂ ಸ್ಮರಾಮಿ. ವಸಿಷ್ಠಾ ಮಹೃದ ದತ್ತ ಶುಭಲಗ್ನಿಷ್ಠಾಹೇ ಮುಹೂರ್ತೆ ಮಾಲಾಧಾರಣ ಕಾಲ ಸುಮುಹೂರ್ತ ಸ್ಥಿತಿ ಭವಂತೋ ಬ್ರವಂತ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಲಂ ತದೇವ ಲಕ್ಷ್ಮೀಪತೇ ತೇಂಗ್ರಿಗಂ ಸ್ವರಾಮಿ. ವಸಿಷ್ಠಾರ್ಮಹರ್ಭದತ್ತ ಶುಭಲಗ್ನೇಷ್ಠಾಹೇ ಮುಹೂರ್ತೆ ಮಾಲಾಧಾರಣ ಕಾಲ ಸುಮುಹೂರ್ತೋ ಸ್ಥಿತಿ ಭವಂತೋ ಭ್ರಮಂತ. ಆ
ಹಾರ ಬಳಸ್ಕೊಡಿ, ನೀವು ಅದನ್ನ ಹಾರ ಹಾಕ್ಯಮ್ಮ ಅಂತಾರೆ. ಬಲಮ್ಮ ಬೇಗ ಬರ್ತಿದ್ದೀನಲ್ಲ ರಾಗ.